ನಮಸ್ಕಾರ ಸ್ನೇಹಿತರೆ, ಹಾಯ್ ಫ್ರೆಂಡ್ಸ್, ಕ್ರಿಯೇಟಿವ್ ಮಧು, ವೆಲ್ಕಮ್ ಟು ಮೈ ಚಾನಲ್. ನಾನೊಂದು ಹೊಸ ಕ್ಯಾಮ್ರಾ ತೊಗೊಳೋಣ ಅಂತ ಅಂದ್ಕೊಂಡೆ. ಏನಕ್ಕಪ್ಪ ಅಂತಂದರೆ ವಿಡಿಯೋಗಳು ಮಾಡೋದಕ್ಕೆ. ಸೊ ಆಲ್ರೆಡಿ ಫೋನಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂದು ಕಮ್ಮಿ ರೇಟಲ್ಲಿ ಸೊ ಚೆನ್ನಾಗಿರೋ ಒಂದು ಕ್ಯಾಮ್ರಾ ತೊಗೊಳೋಣ ಅಂತ ಅಂದ್ಕೊಂಡೆ. ಸೊ ಕ್ಯಾಮ್ರಾ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಯೂಟ್ಯೂಬಲ್ಲಿ ಕ್ಯಾಮ್ರಾ ಬಗ್ಗೆ, ಫೋನ್ ಬಗ್ಗೆ, ಸೊ ಎಲೆಕ್ಟ್ರಿಕ್ ಐಟಮ್ಗಳ ಬಗ್ಗೆ ತುಂಬ ವಿಡಿಯೋ ಜನ ವಿಡಿಯೋಗಳು ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನೋಡೋಣ ನಾನು ಅಂದ್ಬಿಟ್ಟು ಕ್ಯಾಮ್ರಾಗಳದು ವಿಡಿಯೋ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಒಂದು 5-6 ವಿಡಿಯೋಗಳು ಬಂತು. ಸೊ ಅದರಲ್ಲಿ ನೋಡಿದೆ ನಾನು, ನಿಜವಾಗ್ಲೂ ಈ ಥರನೂ ಕ್ಯಾಮ್ರಾಗಳು ಇದೆಯಾ ಅಂತ ನನಗೆ ಶಾಕ್ ಆಗೋಯ್ತು. ಸೊ ಭಯಂಕರವಾದ ಕ್ಯಾಮ್ರಾಗಳು. ಸೊ ಈ ಕ್ಯಾಮ್ರಾಗಳಿಂದ ನಿಜವಾಗ್ಲೂ ಹೆಣ್ಮಕ್ಳು ಮಾನ ಪ್ರಾಣ ಎರಡೂ ಕಳ್ಕೊಂಡಿದ್ದಾರೆ. ಸೊ ಇದೆಲ್ಲ ಟಿ ವಿಯಲ್ಲಿ ಕೂಡ ಬಂದಿದೆ. ಸೊ ಅದು ಏನಪ್ಪ ಆ ಥರ ಕ್ಯಾಮ್ರಾ, ಭಯಂಕರ ಕ್ಯಾಮ್ರಾ, ಸೊ ಹೆಣ್ಮಕ್ಳು ಮಾನ ಕಳ್ಕೊಂಡು ಪ್ರಾಣ ಕಳ್ಕೊಳೋ ಅಂಥ ಕ್ಯಾಮ್ರಾಗಳು ಯಾವುದಪ್ಪ ಅಂತ ನಾನು ನಿಮಗೆ ಹೇಳ್ತೀನಿ ಮತ್ತು ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಮಾತಂತೂ ನಿಜ, ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ತಾಯಿ ಇರ್ತಾರೆ, ಅಕ್ಕ ತಂಗಿ ಹೆಂಡತಿ ಯಾರಾದರೂ ಇದ್ದೇ ಇರ್ತಾರೆ. ಸೊ ಈ ವಿಡಿಯೋ ಪ್ರತಿಯೊಬ್ಬರೂ ನೋಡಲೇಬೇಕಾದಂಥ ವಿಷಯ, ಮುಖ್ಯವಾಗಿ ಹೆಣ್ಮಕ್ಳು. ಸೊ ಅವ್ರಿಗೆ ಸಂಬಂಧಪಟ್ಟಿದ್ದು ಜಾಸ್ತಿ ಇದು. ಸೊ ಯಾಕಂದರೆ ಅವ್ರಿಗೆ ಮಾನ ಪ್ರಾಣ ಕಾಪಾಡ್ಕೊಳೋ ಅಂಥ ವಿಷಯ ಇದು. ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಕ್ಯಾಮ್ರಾ ಬೇಕು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಹೊಡೆದೆ. ಸೊ ಕಮ್ಮಿ ರೇಟಲ್ಲಿ ಸೊ ಒಂದು ಚೆನ್ನಾಗಿರೋ ಕ್ಯಾಮ್ರಾ ಬೇಕು ಅಂತ. ಸೊ ಒಂದು 5-6 ವಿಡಿಯೋ ಬಂತು. ಸೊ ವಿಡಿಯೋಗಳು ನೋಡಿದೆ ನಾನು ಕ್ಯಾಮ್ರಾದು. ಕ್ಯಾಮ್ರಾ ಎಷ್ಟಿದೆ ಅಂತಂದರೆ, ಸೊ ಈ ನಾವು ಏನು ಅನ್ಕೊಂತೀವಿ, ಈ ಪಿನ್ ಬರುತ್ತೆ ಗೊತ್ತಾ, ಪಿನ್ನು ನಾವು ಬಟ್ಟೆಗೆ ಹಾಕೋ ಪಿನ್ನು, ಆ ಪಿನ್ನು ಒಂದು ಹೋಲ್ ಇರುತ್ತೆ ನೋಡಿ, ಆ ಹೋಲ್ ಅಷ್ಟೇ ಇದೆ ಕ್ಯಾಮ್ರಾ, ಅಷ್ಟೇ ಕ್ಯಾಮ್ರಾ. ಸೊ ಪೆನ್ ಕ್ಯಾಮ್ರಾ, ಆಮೇಲೆ ನಾವು ಚಾರ್ಜಿಂಗ್ ಹಾಕ್ತೀವಲ್ವ ಚಾರ್ಜಿಂಗ್ ಪಾಯಿಂಟ್ ಕ್ಯಾಮ್ರಾ, ಆಮೇಲೆ ಪ್ಲಗ್ ಹಾಕ್ತೀವಲ್ವ 3-4 ಲೈಟಿಂಗ್ ಪ್ಲಗ್ ಏನಾದರೂ ಇದ್ರೆ ಪ್ಲಗ್ಗಲ್ಲಿ ಕ್ಯಾಮ್ರಾ, ಆಮೇಲೆ ಬಲ್ಪು, ಸೊ ಮನೆಗೆ ಹಾಕ್ತೀವಲ್ಲ ಬಲ್ಪು, ಬಲ್ಪಲ್ಲಿ ಕ್ಯಾಮ್ರಾ. ಸೊ ಈ ಥರ ಪ್ರತಿ ಒಂದರಲ್ಲೂ ಕ್ಯಾಮ್ರಾ ಇದೆ. ಆಮೇಲೆ ಕೀ ಚೈನು, ನೋಡೋದಕ್ಕೆ ಕೀ ಚೈನ್ ಥರ ಇದೆ, ಅದರಲ್ಲಿ ವಿಡಿಯೋ ಮತ್ತು ಫೋಟೋ ತೆಗಿಬೋದು. ಸೊ ಈ ಥರದ್ದೆಲ್ಲ ಕ್ಯಾಮ್ರಾ. ನಾನು ನಿಜವಾಗ್ಲೂ ಇವೆಲ್ಲ ಸಿನಿಮಾದಲ್ಲಿ ಮಾತ್ರ ಅಂದ್ಕೊಂಡಿದ್ದೆ, ಬಟ್ ನಿಜ ಜೀವನದಲ್ಲೂ ಈ ಥರ ಕ್ಯಾಮ್ರಾಗಳು ಬಂದಿದೆ, ಸೇಲ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಿದ್ದು ಇವಾಗೇನೆ. ನನಗನ್ಸೋ ಪ್ರಕಾರ ಈ ಕ್ಯಾಮ್ರಾಯಿಂದ ತುಂಬ ಹೆಣ್ಮಕ್ಳು ಮಾನ ಕಳ್ಕೊಂಡು ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಹೆಂಗಪ್ಪ ಅಂತಂದರೆ, ಸೊ ಸುಮಾರು ಜನ ಹೋಟ್ಲುಗಳಿಗೆ ಹೋಗ್ತಾರೆ. ಸೊ ಹೋಟ್ಲ್ ರೂಮ್ ತೊಗೊಂತಾರೆ. ಸೊ ಹೊಸದಾಗಿ ಮದುವೆ ಆಗಿರೋರು ಇರ್ಬೋದು, ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರ್ಬೋದು. ಸೊ ಈ ಥರ ತುಂಬ ಕಡೆ ಹೋಗ್ತಾರೆ. ಸೊ ಈ ಹೋಟ್ಲುಗಳಲ್ಲಿ ರೂಮಲ್ಲಿ, ಆಮೇಲೆ ಬಾತ್ರೂಮಲ್ಲಿ, ಆಮೇಲೆ ಓಯೋ ರೂಮ್ಗಳಲ್ಲಿ, ಆಮೇಲೆ ಟಾಯ್ಲೆಟಲ್ಲಿ, ಸೊ ಈ ಥರ ತುಂಬ ಕಡೆ ಇಟ್ಟಿರ್ತಾರೆ. ಸೊ ಜಾಸ್ತಿ ಬಂದು ಈ ಬಟ್ಟೆ ಅಂಗಡಿಗಳಲ್ಲಿ, ಡ್ರೆಸ್ ಚೇಂಜ್ ಮಾಡ್ತಾರೆ ಹೆಣ್ಮಕ್ಳು ಆ ಥರ ಜಾಗದಲ್ಲಿ, ಈ ಥರ ಜಾಗದಲ್ಲೆಲ್ಲ ಇಟ್ಟಿರ್ತಾರೆ. ಕ್ಯಾಮ್ರಾ ಇರೋದು ಅಷ್ಟೇ. ಆ ಏನೇಂದ್ರಲ್ಲಿ ಕ್ಯಾಮ್ರಾಗಳು ಮಾಡಿದ್ದಾರೆ, ಆ ಕ್ಯಾಮ್ರಾಗಳು ಎಷ್ಟೆಷ್ಟಿದೆ ಅನ್ನೋದು ನೋಡಿ, ಇಲ್ಲಿ ಸೈಡಲ್ಲಿ ಹಾಕ್ತೀನಿ ವಿಡಿಯೋ. ಸೊ ಪೂರ್ತಿ ಬರುತ್ತೆ ಅದು ವಿಡಿಯೋ, ನಾನು ಮಾತಾಡೋದು ಪೂರ್ತಿ ಬರುತ್ತೆ. ಸೊ ಈ ಸೈಡಲ್ಲಿ ಹಾಕ್ತೀನಿ ವಿಡಿಯೋ ನೋಡಿ. ನಿಜವಾಗ್ಲೂ ನನ್ನ ಹತ್ರ ಕ್ಯಾಮ್ರಾ ಇದೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಈ ವಿಡಿಯೋ ಮುಖಾಂತರ ನಾನು ಹೇಳೋದು ಏನಪ್ಪ ಅಂತಂದರೆ, ನೀವು ಯಾರೇ ಕಪಲ್ಸ್ ಆಗಿರಲಿ, ಮದುವೆ ಹೊಸದಾಗಿ ಮದುವೆ ಆಗಿರಲಿ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರಲಿ, ಅಥವಾ ಮದುವೆ ಆಗೋದಾಗಿರಲಿ, ಸೊ ಎಲ್ಲೇ ಆದರೂ ಸರಿ, ಹೋಟ್ಲ್ಗೋ, ಓಯೋ ರೂಮ್ಗೋ, ಅಥವಾ ಫ್ರೆಂಡ್ಸು ಬ್ಯಾಚುಲರ್ ರೂಮ್ಗಳಿರುತ್ತೆ, ಸೊ ಅಲ್ಲಿಗೆ ಹೋದಾಗ, ಆಮೇಲೆ ಬಟ್ಟೆ ಚೇಂಜ್ ಮಾಡೋಕೆ ಹೋದಾಗ, ಡ್ರೆಸ್ಸಿಂಗ್ ರೂಮು, ಶಾಪಿಂಗ್ ಮಾಲ್ಗಳು, ಸೊ ಎಲ್ಲಾದರೂ ಸರಿ, ಸೊ ಡ್ರೆಸ್ ಚೇಂಜ್ ಮಾಡೋ ಜಾಗದಲ್ಲಿ, ಸೊ ಈ ಥರ ಜಾಗದಲ್ಲೆಲ್ಲ ಆಲ್ಮೋಸ್ಟ್ ಈ ಥರ ನಮಗೆ ಬಟ್ಟೆಗಳ ಅಂಗಡಿಗಳಲ್ಲಿ ಮಾಡಿರೋದೆಲ್ಲ ಸಿಕ್ಕಿದೆ, ನಮ್ಮ ಬೆಂಗಳೂರಲ್ಲಿ ಸಿಕ್ಕಿದೆ, ಬೇರೆ ಕಡೆ ಎಲ್ಲ ಸಿಕ್ಕಿದೆ. ಸೊ ಅದನ್ನ ಯಾವ ಥರ ಕ್ಯಾಮ್ರಾಗಳಿರುತ್ತೆ ಅನ್ನೋದು, ಸೊ ನಾನು ಹೇಳಿದ್ನಲ್ವ, ಈ ಸೈಡಲ್ಲಿ ವಿಡಿಯೋ ಹಾಕಿರ್ತೀನಿ ನೋಡಿ. ಬಟ್ನಲ್ಲಿ ಹೆಣ್ಮಕ್ಳು ಮಾತ್ರ ಭಾರಿ ಹುಷಾರಾಗಿರ್ಬೇಕು, ಪ್ರತಿಯೊಬ್ಬರು ಅಷ್ಟೇ, ಹೆಣ್ಮಕ್ಳಾಗಿರಲಿ ಗಂಡ್ಮಕ್ಳಾಗಿರಲಿ. ಸೊ ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಗಂಡ್ಮಕ್ಳಾದರೆ ಸ್ವಲ್ಪ ಧೈರ್ಯವಾಗಿ ಇದು ಮಾಡ್ಬಿಡ್ತಾರೆ, ಆದರೆ ಹೆಣ್ಮಕ್ಳಾದರೆ ಆ ಥರ ಅಲ್ಲ, ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಫ್ಯೂಚರ್ ಇರುತ್ತೆ, ಅವ್ರಿಗೆ ಆದಂಥ ಯೋಚನೆಗಳು, ಭಾವನೆಗಳು. ಸೊ ಹೆಣ್ಮಕ್ಳ ಮೇಲೆ ತಂದೆ ತಾಯಿ ಇಟ್ಕೊಂಡ್ರು ಆಸೆಗಳು, ಕನಸುಗಳು. ಸೊ ಗಂಡ್ಮಕ್ಳಾದರೆ ಹೆಂಗಾದರೂ ಸ್ವಲ್ಪ ನಡೆದೋಗುತ್ತೆ ಅನ್ನೋ ಒಂದು ಇದು. ಸೊ ಗಂಡ್ಮಕ್ಳಿಗೆ ಸ್ವಲ್ಪ ಧೈರ್ಯ ಜಾಸ್ತಿ, ಸೊ ಅವ್ರು ಏನು ಮಾಡೋದು ನಡೀತಿದೆ ಅನ್ನೋದು, ಆದರೆ ಹೆಣ್ಮಕ್ಳಿಗೆ ಆ ಥರ ಅಲ್ವಲ್ಲ. ಸೊ ಅದಕ್ಕೋಸ್ಕರನೇ ಹೆಣ್ಮಕ್ಳಂತೂ ಭಾರಿ ಹುಷಾರಾಗಿರಬೇಕು.
ನಾನು ಹೇಳೋದು ಇಷ್ಟೇನೆ. ಸೊ ನೀವು ಆದಷ್ಟೂ ಡ್ರೆಸ್ಸಿಂಗ್ ರೂಮ್ಗೆ ಹೋದಾಗ ಮತ್ತು ಹೋಟೆಲ್ ರೂಮ್ಗಳಿಗೆ ಹೋದಾಗ, ಒಯೋ ರೂಮ್ಗೆ ಹೋದಾಗ, ಟಾಯ್ಲೆಟಲ್ಲಿ, ಬಾತ್ರೂಮಲ್ಲಿ, ಸೊ ಎಲ್ಲಿ ಪಬ್ಲಿಕ್ ಬಾತ್ರೂಮ್ಗಳಲ್ಲಿ ಎಲ್ಲ ಕಡೆನೂ ಇಟ್ಟಿರ್ತಾರೆ. ಸೊ ಇದೇ ಅಂತಲ್ಲ, ಎಲ್ಲ ಕಡೆನೂ ಇಟ್ಟಿರ್ತಾರೆ. ಸ್ವಲ್ಪ ನೋಡಿ ಅಬ್ಸರ್ವ್ ಮಾಡಿ. ಬಟ್ ಅದು ಏನಪ್ಪ ಅಂದರೆ ಕ್ಯಾಮ್ರಾಗಳೇ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ, ಆ ಥರ ಎಲ್ಲ ಕ್ಯಾಮ್ರಾ ಇದೆ. ಹೇಳಿದ್ನಲ್ವಾ, ಇಲ್ಲಿ ವಿಡಿಯೋ ಹಾಕಿರ್ತೀನಿ ನೋಡಿ, ಫಸ್ಟಿಂದ ಲಾಸ್ಟ್ವರೆಗೂ ಬರುತ್ತೆ. ಈ ಥರ ಕ್ಯಾಮ್ರಾಗಳೆಲ್ಲ ಇದೆ. ಸೊ ಹೆಣ್ಮಕ್ಳಂತೂ ಭಾರಿ ಹುಷಾರಾಗಿರಬೇಕು. ಸೊ ನನಗೂ ಗೊತ್ತಿಲ್ಲ ಈ ಥರ ಎಲ್ಲ ಆಗುತ್ತೆ, ಈ ಥರ ಕ್ಯಾಮ್ರಾಗಳೆಲ್ಲ ಇದೆ ಅಂತ. ನಮ್ಮ ಬೆಂಗಳೂರಲ್ಲಿ ಹೇಳಿದ್ಯೋ ನನಗೆ ಗೊತ್ತಿಲ್ಲ, ಎಸ್ ಪಿ ರೋಡಲ್ಲಿ ಸಿಗದೇ ಇರೋದು ಏನೂ ಇಲ್ಲ ಅಂತಾರೆ. ಬಟ್ ಆ ಥರ ನನಗೆ ಅಂಗಡಿಗಳು ಎಸ್ ಪಿ ರೋಡಲ್ಲಿ ಎಲ್ಲೂ ಕಾಣಿಸಿಲ್ಲಪ್ಪ. ಬಟ್ ಇದೆಲ್ಲ ಬೇರೆ ಕಡೆ ಇದೆ. ಸೊ ಆಲ್ಮೋಸ್ಟ್ ಬಾಂಬೆ ಕಡೆ, ಬಾಂಬೆಯಲ್ಲಿ ಜಾಸ್ತಿ ಇದೆ, ಡೆಲ್ಲಿಯಲ್ಲಿದೆ, ಪುಣೆ, ಸೊ ಈ ಕಡೆ ಎಲ್ಲ ಜಾಸ್ತಿ ಇದೆ. ಸೊ ನಮ್ಮ ಬೆಂಗಳೂರಲ್ಲಿ ಹೇಳಿದ್ಯೋ ನನಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಏನೇ ಆದ್ರೂ ನಾನು ಈ ವಿಡಿಯೋ ಮುಖಾಂತರ ಹೇಳೋದು, ಸೊ ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿರಬೇಕು. ಸೊ ಮಾನಕ್ಕಿನ್ನ ದೊಡ್ಡದು ಯಾವುದೂ ಅಲ್ಲ. ಸೊ ನಿಮ್ಮ ಮಾನ ಪ್ರಾಣ, ನಿಮ್ಮ ಕುಟುಂಬದ ಮಾನ ಮರ್ಯಾದೆ ಎಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಆದಷ್ಟೂ ಹೆಣ್ಮಕ್ಳು ಹುಷಾರಾಗಿರಿ. ಸೊ ನಿಮ್ಮ ಮೈ ಮೇಲೆ ಪ್ರಜ್ಞೆ ಇಲ್ದಿರೋ ಥರ ಎಲ್ಲೂ ನಡ್ಕೊಳಕ್ಕೆ ಹೋಗಬೇಡಿ. ಸೊ ಆದಷ್ಟು ಹುಷಾರಾಗಿದ್ದು ನಿಮ್ಮ ಜೀವನನ ನೀವು ಕಾಪಾಡ್ಕೊಳೋ ಜವಾಬ್ದಾರಿ ನಿಮ್ಮದೇನೆ. ಸೊ ಈ ವಿಡಿಯೋ ಬಂದು ಮಾಡೋದಕ್ಕೆ ಕಾರಣ ಉದ್ದೇಶನ ಇದೇನೆ. ಸೊ ನಾನು ಒಂದು ವಿಡಿಯೋಗಳು ಮಾಡೋದಕ್ಕೆ ಕ್ಯಾಮ್ರಾ ಬೇಕು ಅಂತ ಹೋಗಿ. ಸೊ ಈ ವಿಷಯ ಎಲ್ಲ ನನಗೆ ಪಬ್ಲಿಕ್ಗೆ ಹೇಳಿ, ಸೊ ಅವ್ರಿಗೆ ಸ್ವಲ್ಪ ಅರಿವು ಮೂಡಿಸೋಣ, ಅಂದರೆ ತಿಳಿಸೋಣ. ಯಾಕೆಂತಂದರೆ ನಾವು ಜನ ಮರೆತೋಗ್ಬಿಡ್ತೀವಿ. ಯಾಕಂದರೆ ನಮಗೆ ದಿನ ದಿನ ಲೈಫ್ ಸ್ಟೈಲು, ನಾವು ಬದುಕೋ ರೀತಿ, ಕೆಲಸ, ಸಂಪಾದನೆ, ಈ ಇದರಲ್ಲಿ ನಾವು ಎಲ್ಲಾದರೂ ಒಂದು ಇನ್ಸಿಡೆಂಟು, ಅಂದರೆ ಎಲ್ಲಾದರೂ ಒಂದು ಘಟನೆ ನಡೀತು ಈ ಥರದ್ದಾಗಿದೆ ಅಂತಂದರೆ ನೋಡ್ತೀವಿ, ಕೇಳ್ತೀವಿ, ಒಂದು ವಾರ 15 ದಿವಸ ಅಥವಾ ಒಂದು ತಿಂಗಳು ಗಮನದಲ್ಲಿ ಇಟ್ಕೊಂಡಿರ್ತೀವಿ. ಸೊ ಆಮೇಲೆ ಮರ್ತೋಗ್ಬಿಡ್ತೀವಿ. ಸೊ ಅವಾಗವಾಗ ಈ ಥರ ನೀವು ವೀಡಿಯೋಗಳು ನೋಡ್ತಾ ಇರಬೇಕಾದ್ರೆ, ಆ ಥರ ನ್ಯೂಸ್ಗಳು ಬರ್ತಾ ಇರಬೇಕಾದ್ರೆ, ಈ ಥರ ಯೂಟ್ಯೂಬಲ್ಲಿ ಎಲ್ಲ ನೋಡಬೇಕಾದ್ರೆ, ಸೊ ನಿಮಗೆ ಆವಾಗವಾಗ ಎಚ್ಚರಿಕೆ ಮಾಡ್ತಾ ಇದ್ದಂಗೆ. ಸೊ ನೀವು ಇದನ್ನು ಗಮನ ಇಟ್ಕೊಬೇಕು ಅಷ್ಟೇ. ಸೊ ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಈ ವಿಡಿಯೋಯಿಂದ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ, ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಮುಖ್ಯವಾಗಿ ಹೆಣ್ಮಕ್ಳಿಗೆ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.